ಕನ್ನಡದ ಖನನ ಹವ. ಕನ್ನಡ ಚಿತ್ರಗಳೆಂದರೆ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಎಂಬಂತಹ ವಾತಾವರಣ ಮರೆಯಾಗಿದೆ. ಈಗ ಕನ್ನಡ ಚಿತ್ರಗಳೆಂದರೆ ಪರಭಾಷಾ ಪ್ರೇಕ್ಷಕರು ಅಚ್ಚರಿಯಿಂದ ಕಣ್ಣರಳಿಸುವಂತಹ ವಾತಾವರಣವಿದೆ. ಇದೇ ಹೊತ್ತಿನಲ್ಲಿ ಮತ್ತೆ ಪರಭಾಷಾ ನೆಲದಲ್ಲಿ ಕನ್ನಡದ ಗರಿಮೆ ಹೆಚ್ಚಿಸುವಂತಹ ಚಿತ್ರಗಳೇ ಬಿಡುಗಡೆಗೆ ತಯಾರಾಗುತ್ತಿವೆ. ಸದ್ಯ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಗಿಸಿಕೊಂಡು ಇದೇ ಮೇನಲ್ಲಿ ಬಿಡುಗಡೆಯಾಗಲಿರುವ ಕನ್ನಡ ಚಿತ್ರವು ಅದೇ ಮಾದರಿಯದ್ದು. ಆರ್ಯವರ್ಧನ್ ನಾಯಕನಾಗಿ ಈ ಚಿತ್ರದ ಮೂಲಕ ಎಂಟ್ರಿ ಕೊಡುತ್ತಿದ್ದಾರೆ. ಪ್ರೊಡಕ್ಷನ್ ಮೂಲಕ ಈ ಚಿತ್ರ ನಿರ್ಮಾಣಗೊಂಡಿದೆ. ನಿರ್ಮಾಪಕ ಶ್ರೀನಿವಾಸ್ ರಾವ್ ಅವರು ಆರಂಭದಲ್ಲೇ ಕನ್ನಡದಲ್ಲಿ ಮಾತ್ರವೇ ನಿರ್ಮಾಣ ಮಾಡುವ ಇರಾದೆ ಹೊಂದಿದ್ರು. ಆದ್ರೆ ರಾಧಾ ಅವರು ಹೇಳಿದ ಕತೆ ಕೇಳಿ ಕನ್ನಡದ ಜೊತೆ ತಮಿಳು ತೆಲುಗಿನಲ್ಲಿಯೂ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ತಮಿಳಿನಲ್ಲಿ ದಗನಂ ಮತ್ತು ತೆಲುಗಿನಲ್ಲಿ ಕರಣಂ ಹೆಸರಿನಲ್ಲಿ ಬಿಡುಗಡೆಗೊಳ್ಳಲಿದೆ. ಈ ಚಿತ್ರ ಕನ್ನಡ ಮಾತ್ರವಲ್ಲದೆ ಪರಭಾಷೆಗಳಲ್ಲಿಯೂ ಹವ ಸೃಷ್ಟಿಸುವ ನಿರೀಕ್ಷೆಗಳು ಇವೆ. ಹೊಸ ಹೀರೋ ಚಿತ್ರ ಒಂದು ಭಾಷೆಯಲ್ಲಿ ನಿರ್ಮಾಣವಾಗುವುದೇ ಕಷ್ಟ. ಅದರ ಕಥೆಯ ಕಸುಬಿಗೊಂದು ಉದಾಹರಣೆ. ಒಟ್ಟಾರೆಯಾಗಿ ಕನ್ನಡಂ ಚಿತ್ರ ಪರಭಾಷಾ ನೆಲದಲ್ಲಿಯೂ ಕನ್ನಡದ ಗಂತೆ ಎತ್ತಿ ಹಿಡಿಯಲಿರುವುದು ಖಚಿತ. ಕಮರ್ಷಿಯಲ್ ಜಾಡಿನಲ್ಲಿಯೇ ಪ್ರಯೋಗಾತ್ಮಕ ಅಂಶಗಳನ್ನ ಈ ಕತೆ ಹೊಂದಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ನ ಕನ್ನಡ ಮೇ ತಿಂಗಳಿನಲ್ಲಿ 3 ಭಾಷೆಗಳಲ್ಲಿಯೂ ತೆರೆ ಕಾಣಲಿದೆ.